ನಮಸ್ಕಾರ. ಬೈರಾದೇವಿ ಚಿತ್ರನ ಈಗಷ್ಟೇ ನೋಡ್ಕೊಂಡ್ವಿ. ಇಟ್ಸ್ ಆನರ್ ಟು ವಾಚ್, ಯಾಕಂದ್ರೆ ರಾಧಿಕಾ ಮ್ಯಾಮ್ ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ನಮ್ಗೆಲ್ಲ ಇನ್ಸ್ಪಿರೇಷನ್. ಅವರು ಒನ್ ಟೈಮ್ ಅಲ್ಲಿ ರಮ್ಯಾ ರಕ್ಷಿತ ರಾಧಿಕಾ ಅಂತ ಒಂದು ಆರ್ 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 ಅಂತ ಇತ್ತು. ಸೊ ಇವಾಗ ಮತ್ತೆ ಅವ್ರನ್ನ ಕಮ್ ಬ್ಯಾಕ್ ಬಿಟ್ಟು ಬೈರಾದೇವಿ ನೋಡಿದ್ರೆ ತುಂಬಾ ಅದ್ಭುತವಾಗಿತ್ತು. ಅಂಡ್ ಎಂಟೈರ್ ಮೂವಿ ನಂಗೆ ತುಂಬಾ ತುಂಬಾ ಎಷ್ಟಂದ್ರೆ ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಸೀನ್ ಅಲ್ಲೇ ಜರ್ಕ್ ಆಗೋದು, ಅಷ್ಟು ಭಯ ಆಗೋದು. ಕುತ್ಕೊಂಡು ಫುಲ್ ನೋಡ್ಬೋದ ಅಂತ, ಯಾಕಂದ್ರೆ ಸ್ವಲ್ಪ ಹಾರರ್ ಮೂವಿ ಅಂದ್ರೆ ಭಯ ಆಗುತ್ತೆ. ಮತ್ತೆ ಹೋಗ್ತಾ ಹೋಗ್ತಾ ಕತೆ ಬೇರೆ ರೀತಿನೇ ಹೋಗುತ್ತೆ. ಅಂಡ್ ತುಂಬಾನೇ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್ ಶ್ರೀ ಜೈ ಅನ್ನ ಅವರು. ಅಂಡ್ ಎಸ್ಪೆಷಲಿ ರಾಧಿಕಾ ಮ್ಯಾಮ್ ಫಸ್ಟ್ ಹಾಫ್ ಗು ಸೆಕೆಂಡ್ ಹಾಫ್ ಗು ಆ ಚೇಂಜ್ ಓವರ್ ತುಂಬಾ ನಂಗೆ ಇಷ್ಟ ಆಯ್ತು. ಅಂಡ್ ಆಫ್ ಕೋರ್ಸ್ ಹೌ ಕೆನ್ ಐ ಫರ್ಗೆಟ್ ರಮೇಶ್ ಅಲ್ವಿನ್ ಸರ್. ನಾನು ಅದೇ ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ನೀವ್ ಈ ರೇಜ್ ಕ್ಯಾರೆಕ್ಟರ್ ಆಫ್ಟರ್ ಒಂದು ಡಿಕೇಡ್ ಆದ್ಮೇಲೆ ನೀವು ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಇಟ್ಸ್ ರಿಯಲಿ ನೈಸ್ ಅಂಡ್ ಇಟ್ಸ್ ಟ್ರೀಟ್ ಟು ವಾಚ್. ಎಸ್ಪೆಷಲಿ ರಾಧಿಕಾ ಮ್ಯಾಮ್ ನ ಮತ್ತೆ ರಮೇಶ್ ಸರ್ ನ ಪ್ರತಿಯೊಬ್ಬರ ಅನುಪ್ರಭಾಕರ್ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ಬರು ಅವ್ರ ಕ್ಯಾರೆಕ್ಟರ್ ನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಐ ರಿಯಲಿ ಲವ್ ದ ಮೂವಿ. ಎಲ್ಲರೂ ಬನ್ನಿ ಕನ್ನಡ ಚಿತ್ರನ, ರಾಧಿಕಾ ಮ್ಯಾಮ್ ಅವ್ರಿಗೆ ಮತ್ತೆ ಒನ್ ಸೆಕೆಂಡ್ ಕಮ್ ಬ್ಯಾಕ್ ಮೂವಿ. ಸೊ ನಾವೆಲ್ಲರೂ ನೋಡಿ ಚಿತ್ರನ ಯಶಸ್ ಗಳಿಸೋಣ. ಮತ್ತೆ ಅವ್ರೊಂದು ಹೇಳಿದ್ದಾರೆ, ನನ್ನ ಸಿನಿಮಾ ಯಶಸ್ ಆದ್ರೆ ಮಾತ್ರ ನೆಕ್ಸ್ಟ್ ಮಾಡೋದು. ಅಫ್ಕೋರ್ಸ್ ನಮ್ ಇಂಡಸ್ಟ್ರಿನಲ್ಲಿ ಈ ತರ ಅದ್ಭುತವಾದ ಆಕ್ಟರ್ ಆಕ್ಟ್ರೆಸ್ ಗಳನ್ನ ನಾವ್ ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ಬೈರಾದೇವಿ ನನ್ನ ಕಡೆಯಿಂದ ಓವರ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ ಭೈರೋದೇವಿ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಅರುಂಧತಿ ಸಿನಿಮಾ ರೇಂಜ್ ಗೆ ಈ ಸಿನಿಮಾ ಬಂದಿದೆ. ಶ್ರೀಜಯ್ ಅವರು ತುಂಬಾ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಎ ಮೈಥೋ ಹಾರರ್ ಫಿಲ್ಮ್, ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಅನುಪ್ರಭಾಕರ್ ಮ್ಯಾಮ್ ಅವ್ರ ಇನ್ನೋಸೆನ್ಸ್, ಅವ್ರ ಪ್ರಿಟಿನೆಸ್, ರಮೇಶ್ ಸರ್ ಐ ಥಿಂಕ್ ಆಫ್ಟರ್ ಅಮೃತ ವರ್ಷಿಣಿ ಅವ್ರದ್ದು ಈ ರೇಂಜ್ ಪರ್ಫಾರ್ಮೆನ್ಸ್ ನಿಮ್ಗೆ ಈ ಸಿನಿಮಾದಲ್ಲಿ ಸಿಗುತ್ತೆ. ಅಂಡ್ ರಾಧಿಕಾ ಮ್ಯಾಮ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಬಾರ್ಬಿ ಡಾಲ್ ಕಠಿಣ ಕೇಸ್ ಅಂತಾನೆ ಹೇಳ್ಬೋದು. ಅಷ್ಟು ಪ್ರಿಟಿ ಲೇಡಿ ಈ ಸಿನಿಮಾದಲ್ಲಿ ನಿಮ್ಗೆ ಒಂದು ಅಘೋರಿ ಅಂತ ನಮ್ಮ ತಲೆಯಲ್ಲಿ ಬರೋದೆಲ್ಲ ಮೇಲ್ ಅಘೋರೀಸ್. ಸೊ ರಾಧಿಕಾ ಮ್ಯಾಮ್ ಫಸ್ಟ್ ಟೈಮ್ ನಮ್ ಕನ್ನಡ ಇಂಡಸ್ಟ್ರಿಲಿ ಯು ಕ್ಯಾನ್ ಸಿ ಅ ಫೀಮೇಲ್ ಲೀಡ್ ಡೂಯಿಂಗ್ ಒಂದು ಅಘೋರಿ ಪಾತ್ರ ಅಂಡ್ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಫೈಟ್ ಸೀಕ್ವೆನ್ಸ್ ಇದೆ. ಈಚ್ ಶೇಡ್ ಅವರನ್ನ ನವರಸ ನಾಯಕಿ ಅಂತ ನೀವು ಹೇಳ್ಬೋದು, ಬಿಕಾಸ್ ನವರಸನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಅಂಡ್ ಅವ್ರು ಅಷ್ಟು ಪರ್ಫೆಕ್ಷನ್ ಇಂದ ಈ ಪಾತ್ರನ ನಿರ್ವಹಿಸಿದ್ದಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾನ ನಾವೆಲ್ಲರೂ ಪ್ರೋತ್ಸಾಹಿಸ್ಬೇಕು. ದಯವಿಟ್ಟು ಬಂದು ನೋಡಿ, ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ನಿಮ್ಗೆ ಮೈಥೋ ಹಾರರ್ ಸಿನಿಮಾ ಇಷ್ಟ ಅಂದ್ರೆ ದಯವಿಟ್ಟು ಬಂದು ನೋಡಿ, ಇಂಥ ಅದ್ಭುತ ಸಿನಿಮಾನ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಅದ್ಭುತ ಸಿನಿಮಾನ ಕೊಟ್ಟಿದ್ದಾರೆ. ಸೊ ಕಂಗ್ರಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್.